ಕ್ಯಾಡಬಾಮ್ಸ್ ಹೈದರ್ ಅಂತ, ಇದು ವೊಕೇಶನ್ ಶೆಪರ್ಡ್ ಅಂತ ಜಾತಿ ಹೆಸರು. ಇದಕ್ಕೆ ನಾನು ಕ್ಯಾಡಬಾಮ್ಸ್ ಹೈದರ್ ಅಂತ ಹೆಸರಿಟ್ಟಿದ್ದೀನಿ. ಸರ್, ಇದು ಎಷ್ಟು ಕೊಟ್ಟು ನೀವು ಬಿಟ್ ಮಾಡಿ ತಗೊಂಡಿದ್ದೆ? ಆಕ್ಚುಲಿ 20 ಕ್ರೋರ್ ಕೊಟ್ಟು ತಗೊಂಡಿದ್ದೆ. ಅಂದ್ರೆ ಇದು ಹೇಗೆ, ನೀವು ಜಸ್ಟ್ 20 ಕೋಟಿ ಯಾವ ರೀತಿ ಬಿಡ್, ಯಾವ ತರದಲ್ಲಿ ಆಗುತ್ತೆ? ಅಂದ್ರೆ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್, ಅಂದ್ರೆ ಈ ಜಾತಿದು ವರ್ಲ್ಡ್ ಅಲ್ಲಿ ಒಂದು 10 ಲಕ್ಷ ಜನ ಬ್ರೀಡರ್ಸ್ ಇರ್ತಾರೆ. 10 ಲಕ್ಷ ಜನ ಬ್ರೀಡರ್ಸ್ ಇರ್ತಾರೆ. ಅದೇನಾಗುತ್ತೆ, ಒಬ್ಬೊಬ್ರಿಗೆ ಕೊಡೋಕ್ ಇಷ್ಟ ಇರೋದಿಲ್ಲ, ನಮ್ಗೆ ಆ ವಸ್ತು ಬೇಕೇ ಬೇಕು. ಅಂದ್ರೆ ಇವಾಗ ಅಷ್ಟು ದೊಡ್ಡದು ಯಾರ ಹತ್ರನು ಇಲ್ಲ, ಅದು ನನ್ನ ಹತ್ರ ಬಂದ್ರೆ ನನಗೆ ಅದು ವರ್ಲ್ಡ್ ಫೇಮಸ್ ಆಗ್ತೀನಿ, ಒಂದು ಹೆಸರಾಗುತ್ತೆ ಅಂದ್ಬಿಟ್ಟು ನಮ್ಗೆ ಇಷ್ಟ ಇರುತ್ತೆ. ಅದಕ್ಕೆ ನಾವು ಅದನ್ನ ಹೈ ರೇಟ್ ಕೋಟ್ ಮಾಡ್ತೀವಿ. ಅಂದ್ರೆ ನಾವ್ ಎಷ್ಟು ಕೇಳಿದ್ರು ಕೊಡೋದಿಲ್ಲ, ಒಂದ್ ರೇಟ್ ಕೋಟ್ ಮಾಡಿದಾಗ ಫೈನಲ್ ಆಗಿ ಅವಾಗ ಅವರು ಅದನ್ನ ಕೊಟ್ಟಿರ್ತಾರೆ. ಆಕ್ಚುಲ್ ಪ್ರೈಸ್ ಅಂದ್ರೆ ಹಂಗಲ್ಲ, ಇವ್ರೆ ಕಾಸು ಕೊಟ್ಟಂಗ್ ಕಜ್ಜಾಯ. ಈಗ ಮಾರುತಿ 800 ಕಾರೆ, BMW ಕಾರೆ, ರೋಲ್ಸ್ ರಾಯ್ಸ್ ಕಾರೆ. ಈಗ ಮಾರುತಿ 800 ಅಂದ್ರೆ ಲೋ ಕ್ವಾಲಿಟಿ, ಇದರಲ್ಲೇ ಬಂದು ಲೋ ಕ್ವಾಲಿಟಿ ಅಂದ್ರೆ ಅಪ್ಪ ಅಮ್ಮ ಬಂದು ತುಂಬಾ ಆರ್ಡಿನರಿ ಇರುತ್ತೆ, ಅದನ್ನೇ 2.5 ಲಕ್ಷದಿಂದ 6 ಲಕ್ಷ ಮಾರ್ತಾರೆ ಈ ಜಾತಿ. ಅಂದ್ರೆ ಇದು ರೇರೆಸ್ಟ್ ಬ್ರೀಡ್, ಅಂದ್ರೆ ಇಂಡಿಯಾಲಿ ಯಾರ ಹತ್ರನು ಇಲ್ಲ. ಇದು ಕೊಕೇಶನ್ ಶೆಪರ್ಡ್ ಅಂತ. ಅಂದ್ರೆ ಇವಾಗ ಮಾರುತಿ 800 ಕ್ವಾಲಿಟಿ ಸಾಕು ಅನ್ನೋ ಜನ ಆ ಕ್ವಾಲಿಟಿನೇ ಕೇಳ್ತಾರೆ. ಅವ್ರು ಬಂದು 2.5 ಲಕ್ಷದಿಂದ 6 ಲಕ್ಷಕ್ಕೆ ನೋಡಿರ್ತಾರೆ. ಅದ್ ಬಿಟ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ನೆಸೆಸಿಟಿನೂ ಇರೋದಿಲ್ಲ. ಅಂದ್ರೆ ಇವಾಗ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗೋರು ಶೋ ಕ್ವಾಲಿಟಿ ಅಂತ. ಅದು ಶೋ ಕ್ವಾಲಿಟಿ ಅಂದ್ರೆ ಈಗ ಶೋಗೆ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅದು ಬಂದು ಕಾಂಪ್ಯಾಕ್ಟ್ ಸೈಜ್ ಇರುತ್ತೆ. ಅಂದ್ರೆ ಕತ್ತೆ ಸೈಜ್ ಇರಲ್ಲ, ಇದು ಒಂದು ಕತ್ತೆ ಸೈಜ್ ಅಂತ ಹೇಳ್ತೀವಿ. ಅಂದ್ರೆ ಶೋಗ್ ಹೋದ್ರೆ ಒಂದು ದೊಡ್ಡಿಸ್ಬಿಡ್ತಾರೆ. ಅಂದ್ರೆ ಬಿಗ್ಗೆಸ್ಟ್, ಅಂದ್ರೆ ಶೋ ಸ್ಟ್ಯಾಂಡರ್ಡ್ ಗಿಂತ ತುಂಬಾ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅಷ್ಟು ದೊಡ್ಡದಿರುತ್ತೆ. ಸರ್, ಇಂಡಿಯಾದಲ್ಲಿ ವರ್ಲ್ಡ್ ಗೆ ಬಿಗ್ಗೆಸ್ಟ್, ವರ್ಲ್ಡ್ ಗೆ ಸೆಲೆಬ್ರಿಟಿ ಡಾಗ್, 5,000 ಟಿವಿ ಚಾನಲ್ ಅಲ್ಲಿ ಬಂದಿದೆ. ನ್ಯೂಯಾರ್ಕ್, ಈಗ ಲಂಡನ್ ಗೆ ಕರ್ಸ್ಕೊಂತ ಇದಾರೆ. ಬೆನ್ಸ್ಗಾರ್ ಅಲ್ಲಿ ಕಸ್ತೂರಿಬಾ ಶೋರೂಮ್ ಅಲ್ಲಿ ಇದನ್ನ ಕರ್ಸ್ಕೊಂತ ಇದಾರೆ. ಒಂದೊಂದು ಶೋಗೆ 2 ಲ್ಯಾಕ್ಸ್ ಪೇ ಮಾಡ್ತಾ ಇದಾರೆ ಇವಾಗ. ಸರ್, ಇದ್ರ ಮೈಂಟೆನೆನ್ಸ್ ಹೇಗೆ ಸರ್? ಅಂದ್ರೆ ಇದಕ್ಕೆ ಬರೀ ರಾ ಮೀಟ್ ಚಿಕನ್ ಹಾಕ್ತಾ ಇದೀವಿ, ಅದ್ ಬಿಟ್ಬಿಟ್ಟು ಮೊಟ್ಟೆ ಒಂದು 8 ಮೊಟ್ಟೆ ತಿನ್ನುತ್ತೆ ಮನ್ಸಲ್ಲಿಗೆ. ಅದ್ ಬಿಟ್ಟು ಬರೀ ರಾ ಮೀಟೆ ಜಾಸ್ತಿ ಲೈಕ್ ಮಾಡುತ್ತೆ. ಈಗ ರೆಡಿ ಫುಡ್ ಅಷ್ಟು ಯೂಸ್ ಮಾಡ್ತಾ ಇಲ್ಲ. ರೆಡಿ ಫುಡ್ ಅಲ್ಲಿ ಏನಂದ್ರೆ ಸ್ಟೆರಾಯ್ಡ್ಸ್ ಇರುತ್ತೆ, ಅದು ಲೈಫ್ ಕಡಿಮೆ. ಅದರಿಂದ ಆದಷ್ಟು ನ್ಯಾಚುರಲ್ ಫುಡ್ಡೇ ಅದಕ್ಕೆ. ಇದು ಓವರ್ ಆಲ್ ಈ ತರದ ನಿಮ್ಗೆ ಬೇರೆ ಬೇರೆ ಇದು ಇದೆಯಾ? ನನ್ನ ಹತ್ರ 150 ನಾಯಿ ಇದೆ, 150 ಡಾಗ್ಸ್ ಇದೆ. ಒಂದು 3,000 ಪ್ರೈಸ್ ವಿನ್ ಮಾಡಿದೀನಿ, 300 ನಾಯಿ ಚಾಂಪಿಯನ್ ಮಾಡಿದೀನಿ. ಇವತ್ತವರೆಗೂ 3 ನಾಯಿ ಚಾಂಪಿಯನ್ ಮಾಡಿದವನು ಜಡ್ಜ್ ಆಗ್ಬೋದು, ಡಾಗ್ ಶೋಗೆ ಜಡ್ಜ್ ಆಗ್ಬೋದು. ನಾನು 300 ನಾಯಿ ಚಾಂಪಿಯನ್ ಮಾಡಿದೀನಿ, ಓನ್ ಬ್ರೀಡ್ 300 ನಾಯಿ ಚಾಂಪಿಯನ್. ಯಾ ನನ್ನ ಮಗನು ವರ್ಲ್ಡ್ ಅಲ್ಲೇ ಮಾಡಿಲ್ಲ, ನಾನು ಕರ್ಕೊಂಡು ಹೋಗಿದ್ದೆಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲೇ ಚಾಂಪಿಯನ್. ಅಂದ್ರೆ ಬೇರೆಯವರು ಒಂದು ಡಾಗ್ ನ ಚಾಂಪಿಯನ್ ಮಾಡಕ್ಕೆ ಊಟಿ, ಡೆಲ್ಲಿ, ಕಲ್ಕತ್ತಾ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್, ಮೈಸೂರ್ ಎಲ್ಲಾ ಕಡೆ ಹಲ್ದಿ 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 ಒಂದ್ ಕಡೆ ಬಂದ್ರೆ ಒಂದ್ ಸಿಸಿ, ಇನ್ನೊಂದ್ ಕಡೆ 10 ಕಡೆ ಬರಲ್ಲ, ತಿರ್ಗಾ ಇನ್ನೊಂದ್ ಕಡೆ ಇದು. ನಾನು ಹೆಜ್ಜೆ ಇಟ್ಟಿದ ಕಡೆ 3 ಸಿಸಿ ಇರುತ್ತೆ ಒಂದ್ ಶೋ ಅಲ್ಲಿ, 3 ಸಿಸಿನೂ ನಾನೇ ಹೊಡ್ಕೊಂಡ್ ಬಂದು ಒಂದ್ ದಿವಸದಲ್ಲಿ ಚಾಂಪಿಯನ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಆ ಕ್ವಾಲಿಟಿ ನಾನು ತಗೊಳ್ತೀನಿ. ಜಡ್ಜ್ಮೆಂಟ್ ಇದಕ್ಕಾಗಿ ಯಾವ್ದು ಹೋಗಿದ್ವಿ? ನಾನು ಇಂಡಿಯನ್ ಕೆನಲ್ ಲೀಗ್ ಅಲ್ಲಿ ನಾನು ಇಂಟರ್ನ್ಯಾಷನಲ್ ಜಡ್ಜ್ ಆಗಿದ್ದೀನಿ. ಅಂದ್ರೆ ಆ ಪೋಸ್ಟ್ ನನಗೆ ಕೊಟ್ಟಿದ್ದಾರೆ. ಆಮೇಲೆ ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇನ್ನು ಏನೇನೋ ನಿಮ್ TV9 ಅವರು ಡಾಗ್ ಫಾದರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಲಂಡನ್ ಇಂದ Page 1 ಮ್ಯಾಗಝಿನ್ ಅವರು ಹೈ ಫ್ಯಾಷನ್ ಡಾಗ್ ಬ್ರೀಡರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಆತರ ತುಂಬಾ ಇದೆ ಅವರೇ. ಶ್ರೇಷ್ಠ ಕನ್ನಡಿಗ ಅಂತ, ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ನಾನು, ಅದಕ್ಕೆ ಶ್ರೇಷ್ಠ ಕನ್ನಡಿಗ ಅಂತ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ. ಮನೇಲಿ ಇಡಕ್ಕೆ ಜಾಗ ಇಲ್ಲದೆ ಮೂಟೆ ಕಟ್ಟಿಟ್ಟಿದೀನಿ. ನಮ್ಮಮ್ಮ ಅದನ್ನೆಲ್ಲ ತೂಕ ಹಾಕಕ್ ಹೋಗಿದ್ರು, ತೂಕ ಅವ್ರು 300 ರೂಪಾಯಿ ಕೇಸಿ ಕೇಳಿದ್ರು. ಅಂದ್ರೆ ಅಷ್ಟು ಕಪ್ಸ್ ಇದೆ, ಅಷ್ಟು ಕಪ್ಸ್ ಇದೆ. ಈ ತರದ ಒಂದು ಪ್ರೇಮ ಯಾವಾಗಿಂದ ಸರ್? ಇಲ್ಲ, ನಮ್ ತಂದೆ ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರ್, ಡಾಕ್ಟರ್ ಕೆ ಶಿವರಾಮ್ ಅಂತ. ಅಂದ್ರೆ ಅವ್ರಿಗೆ ಏನಂದ್ರೆ ಇವತ್ತು ನಾನು ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ. ನಿನ್ನೇನು ಚೀಫ್ ಗೆಸ್ಟ್ ಆಗಿ ಕರೀತಾರೆ, ಏನಕ್ಕೆ ಕರೀತಾರೆ ಅಂತಾರೆ. ಅಂದ್ರೆ ಯಾಕಂದ್ರೆ ಅವರು ಆರ್ಡಿನರಿ ಮೊಬೈಲ್ ಯೂಸ್ ಮಾಡ್ತಾರೆ. ನಾವು ಇದ್ರ ಫೋನ್ ಕೊಡಕ್ ಹೋದ್ರು ನೋಡಲ್ಲ, ಅವ್ರ ಎಲ್ಲೂ ಮೀಡಿಯಾದು ಕಾಂಟ್ಯಾಕ್ಟ್ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಇವತ್ತವರೆಗೂ ಗೊತ್ತಿಲ್ಲ ನನ್ ಮಗ ಎಷ್ಟು ಹೆಸರು ಮಾಡಿದಾನೆ, ಎಷ್ಟು ಫೇಮಸ್ ಅಂತ. ಅಂದ್ರೆ ಏನಕ್ಕೆ ರೆಡಿಯಾಗಿ ಹೋಗ್ತಾನೆ, ರೆಡಿಯಾಗಿ ಹೋಗ್ತಾನೆ ಅಂತ ದಿನ. ಅಂದ್ರೆ ಒಂದು ಹೀರೋ ಹೀರೋಯಿನ್ ಗೆ ಇವ್ರೆ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ ಫಂಕ್ಷನ್ ಕರೆದ್ರೆ ನನ್ಗೆ ಹೈದರ್ಗೆ ವಾರಕ್ಕೆ 2 ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಈಗ ನೀವು ಜೊತೆಗೆ ನೀವೇನು ಆಕ್ಟ್ ಮಾಡಿದ್ರೆ ಸರ್ ಸಿನಿಮಾ? ನಾನು ದರ್ಶನ್ ಜೊತೆ ಎಲ್ಲ ಹೀರೋ ಮಾಡಿದ್ದೀನಿ. ಹೀರೋ ಮಾಡಿದ್ರೆ ದರ್ಶನ್, ಹೆಸರೇ ದರ್ಶನ್ ಅಂತ ಮೂವಿ ನೇಮ್. ಓಕೆ ಓಕೆ ಓಕೆ. ಅದರಲ್ಲಿ ಅದ್ ಬಿಟ್ಟು ಒಂದು 5 ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ. ಓಕೆ ಓಕೆ ಓಕೆ.
ಸೊ ಈ ಒಟ್ಟಾರೆ ಈ ಒಂದು ಡಾಗ್ ನಿಗೆ ನೀವು ಹೇಳಿದ್ರೆ 20 crore ಅಂತ ಹೇಳಿದ್ರೆ ಸೊ ಎಂಟೈರ್ ಇದರ ಖರ್ಚು ವೆಚ್ಚಗಳೆಲ್ಲ ನಿಮ್ ಬರ್ಡನ್ ಅನ್ನಿಸ್ತಿದೆ ಹೇಗೆ ಹೇಗೆ ಲೆಕ್ಕನೆ ಹಾಕಲ್ಲ ಇವ್ರೆ ನನ್ಗೆಲ್ಲ ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಚಿಕನ್ ಎಲ್ಲ. ಒಬ್ರು ಲೋಕೇಶ್ ಅಂತ ಇದಾರೆ ಬನಶಂಕರಿಲಿ, 80 kg ಫ್ರೀ ಆಗಿ ಕೊಡ್ತಾರೆ. ನಾನ್ ಟಿಪ್ಸ್ ತರ ಪಾಪ ನಾನೇ ಕಾಸು ಕೊಡ್ತೀನಿ, ಅವ್ರು ಬೇಡ ಬೇಡ ಅಂದ್ರು ಅವ್ರ ಹುಡುಗರು ಕೊಟ್ಬಿಡಿ ಅಂದ್ಬಿಟ್ಟು ನಾನೇ ಕೊಡ್ತೀನಿ. ಅದು ನನಗೆ ಯಾವತ್ತು ಬರ್ಡನ್ನೇ ಅನ್ಸಿಲ್ಲ, ಯಾಕಂದ್ರೆ ನಾಯಿಯಲ್ಲಿ ದುಡ್ದಿದ್ದು ನಾಯಿಗೆ ಹಾಕಿರೋದು. ನಾನು ಬೇರೆಯವ್ರ ತರ ಆಸ್ತಿ ಮಾರಿ ಅಪ್ಪನ ಆಸ್ತಿ ಮಾರಿ ಸಾಲ ಮಾಡಿ ಮಾಡಿಲ್ಲ. ಒಂದು ನಾಯಿಯಲ್ಲಿ ಇನ್ಕಮ್ ಬಂದಿದ್ನ ಇನ್ನೊಂದು ನಾಯಿ ತಗೊಳ್ತೀನಿ ಆತರ. ಇವಾಗ ಇದ್ರಲ್ಲಿ ಇನ್ಕಮ್ ಬಂದಿದ್ದು, ಈಗ ಹೊಸ ಬ್ರೀಡ್ ಇನ್ನೊಂದು ಇದಕ್ಕಿಂತ ದೈತ್ಯಾಕಾರದ್ದು ತರಿಸ್ಬೇಕಂತ ಇದೀನಿ. ನಿಮ್ಗೆ ಯಾರಾದ್ರೂ ಬಿಟ್ ಮಾಡಿದ್ರೆ ಇದನ್ನ ಅವ್ರಿಗೆ ನೀವು ಕೊಡಲ್ಲ, ಕೊಟ್ರೆ ಹೋಯ್ತು. ಅದಕ್ಕಿಂತ ಜಾಸ್ತಿಗೆ ಕೇಳಿದ್ರು ಸರ್ ಬೆಂಗಳೂರಲ್ಲಿ ಪಿರಮಿಡ್ ಬಿಲ್ಡರ್ಸ್ ಅಂತ ಅವ್ರು ಕೇಳಿದ್ರು, ನಾನ್ ಕೊಟ್ಟಿಲ್ಲ. ತಿರ್ಗಾ ಇದನ್ನ ಏನ್ ಬ್ರೀಡ್ ಮಾಡ್ಸಲ್ಲ ಬೇರೆ ಫಿಮೇಲ್? ಬ್ರೀಡ್ ಮಾಡಿ ಮಾರು ಆಯ್ತು ಎಲ್ಲ. ಆಯ್ತಾ ಎಲ್ಲ ಆಯ್ತು. ನಿಮ್ಮ ಪವರ್ ಟಿವಿ ಅವರು ಒಬ್ರು ತಗೊಂಡಿದ್ದಾರೆ, ಓನರ್ ತಗೊಂಡಿದ್ದಾರೆ. ಅದ್ ಬಿಟ್ಟು ದೊಡ್ಡ ದೊಡ್ಡವ್ರಿಗೆ ತುಂಬಾ ಜನಕ್ಕೆ ಮಾರಿದ್ರು. ಅದೆಲ್ಲ ಇದೇ ಇದೇ ಬ್ರೀಡ್ ಬಂದಿದೆಯಲ್ಲ, ಒಂದೇ ಹೈಬ್ರೀಡ್ ಬಂದಿದೆ. ಈಗ ಇದ್ರ ಮಗನೂ ಫೇಮಸ್ ಮಾಡಿದೀನಿ, ಕ್ಯಾಡಬಾಮ್ಸ್ ಹಾಟಮ್ ಅಂತ. ಅದು ಈಗ ಇದೇನಾರ ಹುಷಾರ್ ತಪ್ಪಿದ್ರೆ ಇದ್ರ ಸ್ಟೆಪ್ನಿ ತರ ಅದನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.